do, I specially hang my clear because it's Sunday, lazy day, shower routine na thosana thankodigina. And before shower, shower and after shower. So ee mooru steps na cover maadbeku anta ankondidini. I hope anella preethiya hang clear ishta aagutha ankondidini. So that's why let's get started. ಮೊದಲನೇದಾಗಿ ನನ್ನ ಹೇರ್ ಕಟ್ ಇರ್ಬೋದು ಅಥವಾ ನನ್ನ ಕೂದಲು ಬಗ್ಗೆ ಸುಮಾರು ಚೆನ್ನಾಗಿ ಕಾಂಪ್ಲಿಮೆಂಟ್ಸ್ನ ಕೊಡ್ತಾ ಇರ್ತೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ನಾನು ಕೆಲವು ಟಿಪ್ಸ್ಗಳನ್ನ ಕೊಡ್ತೀನಿ, ಅದು ನಿಮಗೆ ವರ್ಕ್ ಆಗುತ್ತೆ. ಮೊದಲನೇದಾಗಿ ನಿಮ್ಮ ಸ್ಕ್ಯಾಲ್ಪ್ ಟೈಪ್, ಹೇರ್ ಟೈಪ್ ಏನು ಅಂತ ತಿಳ್ಕೊಳ್ಬೇಕಾಗತ್ತೆ. ನನ್ನ ಸ್ಕ್ಯಾಲ್ಪ್ ಟೈಪ್ ಬಂದ್ಬಿಟ್ಟು ಆಯ್ಲಿ ಆ್ಯಂಡ್ ಕೂದಲು ಬಂದ್ಬಿಟ್ಟು ಸಿಕ್ಕಾಪ್ಟೆ ಡ್ರೈ ಆಗುತ್ತೆ. ಆ್ಯಂಡ್ ನಾನು 4 days ಒಂದ್ಸಲ ಮಾತ್ರ ಹೇರ್ ವಾಶ್ ಮಾಡೋದು, ಎವ್ರಿ ಆಲ್ಟರ್ನೇಟ್ ವಾಶ್ ಎಣ್ಣೆನ ಹಚ್ತೀನಿ. ಹೇರ್ ವಾಶ್ ಮಾಡೋದಕ್ಕೂ ಮುಂಚೆನೇ ನಾನು ಕೂದಲನ್ನ ಬಾಚಿಕೊಂಡು ಸಿಕ್ಕೇನಾದರೂ ಇದ್ದರೆ ಅದನ್ನು ಬಿಡಿಸ್ಕೊಳ್ತೀನಿ. ಯಾಕಂದರೆ ಕೂದಲು ವೆಟ್ಟಾಗಿದ್ದಾಗ ನಾವು ಕೊಂಬಲ್ಲಿ ಬಾಚಿಕೊಳ್ಳೋದ್ರಿಂದ ಹೇರ್ ಬ್ರೇಕೇಜ್ ಆಗೋ ಸಾಧ್ಯತೆಗಳಿರುತ್ತೆ. ಆ್ಯಂಡ್ ಈ ಥರ ಮಾಡೋದ್ರಿಂದ ಶ್ಯಾಂಪೂ ಅಥವಾ ಕಂಡಿಷ್ನರ್ ಅಪ್ಲಿಕೇಶನಲ್ಲಿ ಸಿಕ್ಕಾಬಿಡೆ ಈಸಿ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಾನು ಪ್ರತಿ ಸಲ ಹೇರ್ ವಾಶ್ ಮಾಡೋದಕ್ಕೆ ತಣ್ಣಗಿರೋ ನೀರನ್ನೇ ಬಳಸ್ತೀನಿ, ಬಿಕಾಸ್ ಅದು ನನ್ನ ಕೂದಲನ್ನು ಡ್ರೈ ಮಾಡಲ್ಲ, ಸ್ಕ್ಯಾಲ್ಪನ್ನು ಕೂಡ ಡ್ರೈ ಮಾಡಲ್ಲ. ಇನ್ಫ್ಯಾಕ್ಟ್ ಕಂಡಿಷನಿಂಗ್ ಆದಮೇಲೆ ಕೋಲ್ಡ್ ಶವರ್ ರಿನ್ಸ್ ಮಾಡೋದ್ರಿಂದ ಅದು ಕೂದಲನ್ನು ಯಾವಾಗಲೂ ಹೈಡ್ರೇಟೆಡ್ ಆಗಿ ಇಡುತ್ತೆ. ಈ ಪಾರ್ಟ್ ಆಫ್ ದ ವೀಡಿಯೋನ ಸ್ಪಾನ್ಸರ್ ಮಾಡ್ತಿರೋದು ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್. ನಿಮ್ಮೆಲ್ರಿಗೂ ಗೊತ್ತು ನನಗೆ ಪ್ರಾಡಕ್ಟ್ ಇಷ್ಟ ಆಗಲಿಲ್ಲ ಅಂತಂದರೆ ಅದ್ರ ಬಗ್ಗೆ ನಾನು ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಆರ್ಗನ್ ಆಯಿಲ್ ಆ್ಯಂಡ್ ಲ್ಯಾವೆಂಡರ್ ಆ್ಯಂಟಿಫ್ರಿಜ್ ಆ್ಯಂಡ್ ಸ್ಮೂತ್ನಿಂಗ್ ಹೇರ್ ರೇಂಜ್ ಏನಿದೆ, ಇದು ನನಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ, ನನ್ನ ಹೇರ್ಗೆ ಸೂಟ್ ಆಗಿದೆ ಆ್ಯಂಡ್ ನನಗೂ ಸಿಕ್ಕಾಬಡೆ ಇಷ್ಟ ಆಗಿದೆ. ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಆಲ್ವೇಸ್ ಮೇಕ್ ಶೋರ್ ಶ್ಯಾಂಪೂ ಮಾಡೋದಕ್ಕಿಂತ ಮುಂಚೆ ಸ್ಕ್ಯಾಲ್ಪ್ ಮತ್ತು ಕೂದಲು ವೆಟ್ಟಾಗಿರಬೇಕು, ನರಿಷ್ಡ್ ಆಗಿರಬೇಕು. ಆಗ ಮಾತ್ರ ಪ್ರಾಡಕ್ಟ್ಸಲ್ಲಿರುವಂಥ ಕಂಪ್ಲೀಟ್ ನರಿಷ್ಮೆಂಟ್ನ ನಮ್ಮ ಕೂದಲು ತೊಗೊಳಕ್ಕೆ ಸಾಧ್ಯ. ಶ್ಯಾಂಪೂ, ಕಂಡಿಷ್ನರ್, ಹೇರ್ ಮಾಸ್ಕ್ ಈ ಮೂರನ್ನು ಮಾಡಿರೋದು 100% ಆರ್ಗ್ಯಾನಿಕ್ ಆರ್ಗನ್ ಆಯಿಲಿಂದ. ಇದನ್ನು ಸೋರ್ಸ್ ಮಾಡಿರೋದು ಆಲ್ ದಿ ವೇ ಫ್ರಮ್ ಮೊರಾಕೋ. ಈ ಪ್ಯೂರ್ ಆಯಿಲ್ ಏನಿದೆ ಇದು ಸಿಗೋದು ಕ್ರಷ್ಡ್ ಆರ್ಗನ್ ನಟ್ಸಿಂದ. ಆ್ಯಂಡ್ ಇದೇ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿರೋದ್ರಿಂದ ಇದು ಫ್ರಿಜ್ ಏನಾದರೂ ಇದ್ರೆ ಕೂದಲು ಅದನ್ನು ಸ್ಮೂತ್ ಮಾಡೋದಕ್ಕೆ ನ್ಯಾಚುರಲಿ ಹೆಲ್ಪ್ ಮಾಡುತ್ತೆ. ಶ್ಯಾಂಪೂ ಮಾಡಿ ಆದಮೇಲೆ ಕಂಡಿಷ್ನರ್ ಬಳಸೋದಕ್ಕೂ ಮುಂಚೆ ಕೂದಲಿರುವಂಥ ಎಲ್ಲ ನೀರನ್ನು ಈ ಥರ ನಾನು ತೆಗೆದು ಅದಾದಮೇಲೆ ಕಂಡಿಷ್ನರ್ನ ಅಪ್ಲೈ ಮಾಡ್ತೀನಿ. ಈಗ ನಾನು ಕಂಡಿಷ್ನರ್ನ ಕೂದಲಿಗೆ ಮಾತ್ರ ಬಳಸ್ತಾ ಇದ್ದೀನಿ. ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಈ ಎಂಟೈರ್ ರೇಂಜ್ ನನಗೆ ಯಾಕೆ ಇಷ್ಟ ಆಯಿತು ಅಂತ ಅಂದರೆ ಇದು ಸಲ್ಫೇಟ್ ಫ್ರೀ, ಯಾವುದೇ ಡೈಸ್, ಪ್ಯಾರಬೆನ್ಸ್ ಯಾವುದನ್ನು ಬಳಸಿಲ್ಲ. ಪ್ರತಿ ಸಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ, ಪ್ಯೂರ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂಥ ಪ್ರಾಡಕ್ಟ್ಸ್ನ ಬಳಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಅಂದರೆ ಅದು ಯಾವಾಗಲೂ ಸೇಫ್ ಆಗಿರುತ್ತೆ. ಕಂಡಿಷ್ನರ್ನ ಅಪ್ಲೈ ಮಾಡಿ 2 ನಿಮಿಷ ಬಿಟ್ಟು ಅದಾದಮೇಲೆ ಹೇರ್ನ ವಾಶ್ ಮಾಡ್ತೀನಿ. ಇದು ನನ್ನ ಕೂದಲನ್ನ ಜಸ್ಟ್ ಫ್ರೀಸ್ ಫ್ರೀ ಮಾಡೋದಷ್ಟೇ ಅಲ್ಲದೆ ಇದರಲ್ಲಿ ನಾನು ಆಲ್ರೆಡಿ ಹೇಳಿದೆ ಅವರು ಫ್ರೆಶ್ ಲ್ಯಾವೆಂಡರ್ನ ಬಳಸಿದ್ದಾರೆ ಅಂತ. ಅಗೇನ್ ಸೋರ್ಸ್ಡ್ ಆಲ್ ದ ವೇ ಫ್ರಮ್ ಫ್ರಾನ್ಸ್. ಎಷ್ಟು ಚಂದ ಸ್ಮೆಲ್ ಬರುತ್ತೆ ಅಂತ ಅಂದರೆ ಅಮೇಝಿಂಗ್ ಆಗಿರುತ್ತೆ. ನಿಮಗೂ ನನ್ನ ಥರನೇ ಡ್ರೈ ಮತ್ತು ಫ್ರಿಜಿ ಹೇರ್ ಇದ್ದರೆ ಪ್ಲೀಸ್ 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 ಈ ಹೇರ್ ಮಾಸ್ಕಲ್ಲಿ ಇನ್ವೆಸ್ಟ್ ಮಾಡಿ. ಯಾಕಂದರೆ ಪ್ರತಿ ಸಲ ಸಲಾನ್ಗೆ ಹೋಗ್ಬಿಟ್ಟು ಸ್ಪಾ ಮಾಡಿಸ್ಕೊಳ್ಳೋದು ನಿಮ್ಗೆ ಗೊತ್ತು ಎಷ್ಟು ಖರ್ಚಾಗತ್ತೆ ಅಂತ. ಇದು ಕೂದಲು ವೆಟ್ಟಾಗಿರುವಾಗಲೇ ಅಪ್ಲೈ ಮಾಡಿ 2 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡಬೇಕಾಗತ್ತೆ. ಟ್ರಸ್ಟ್ ಮೀ, ನಾನು ಈ ಪ್ರಾಡಕ್ಟ್ನ ಎಷ್ಟು ಜನಕ್ಕೆ ಬಳಸೋದಕ್ಕೆ ಹೇಳಿದ್ದೀನಿ ಅಂತ ಅಂದರೆ ಐ ಲವ್ ದಿಸ್ ಪ್ರಾಡಕ್ಟ್. ಇದು ನನ್ನ ಕೂದಲನ್ನ ಸಿಕ್ಕಾಬಿಡೆ ಸ್ಮೂತ್ ಮಾಡುತ್ತೆ, ಸಾಫ್ಟ್ ಮಾಡುತ್ತೆ ಆ್ಯಂಡ್ ಫ್ರಿಜ್ ಫ್ರೀ ಮಾಡುತ್ತೆ. ಹೇರ್ ವಾಶ್ ಮಾಡಿ ಆದಮೇಲೆ ಮತ್ತೆ ಇದೇ ಥರ ನೀರನ್ನು ನಾನು ತೆಗೆದು ಮೈಕ್ರೋಫೈಬರ್ ಟವಲಲ್ಲಿ ಕೂದಲನ್ನು ಒಣಗಿಸ್ತೀನಿ. ಅಥವಾ ಮನೆಯಲ್ಲಿ ಕಾಟನ್ ಟೀ ಶರ್ಟ್ ಇದ್ದರೆ ಅದನ್ನು ಕೂಡ ಬಳಸ್ಬೋದು. ಆ್ಯಂಡ್ ಫೈನಲಿ ಬಾಡಿ ವಾಶ್. ಇಲ್ಲಿ ಕೆಮಿಸ್ಟ್ ಅಟ್ಲೆ ಬಾಡಿ ವಾಶ್ನ ಬಳಸ್ತಾ ಇದ್ದೀನಿ ನಾನು. ಈ ಬಾಡಿ ವಾಶ್ ಬಗ್ಗೆ ನಾನು ಜಾಸ್ತಿ ಮಾತಾಡ್ತಾ ಇಲ್ಲ, ಯಾಕಂತ ಅಂದರೆ ನಾನು ಇದನ್ನು ಇನ್ನೂ ಟೆಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನ ಆದಮೇಲೆ ಇದ್ರ ಬಗ್ಗೆ ನಾನು ರಿವ್ಯೂನ ಕೊಡ್ತೀನಿ. ಈಗ ಮಾರ್ನಿಂಗ್ ಸ್ಕಿನ್ ಕೇರ್ ಸಿಂಪಲ್ ರಿಫ್ರೆಶಿಂಗ್ ಫೇಸ್ ವಾಶ್ನ ಬಳಸಿ ನಾನು ಫೇಸ್ ವಾಶ್ನ ಮಾಡ್ತಾ ಇದ್ದೀನಿ. ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಈ ಎಂಟೈರ್ ರೇಂಜ್ನ ಬಳಸಾದ್ಮೇಲೆ ಬಿಫೋರ್ ಆ್ಯಂಡ್ ಆಫ್ಟರ್ ನನ್ನ ಕೂದಲು ಅಥವಾ ಸ್ಕ್ಯಾಲ್ಪ್ ಹೇಗೆ ಕಾಣಿಸ್ತಿದೆ ಅಂತ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಮುಂಚೆ ಸ್ವಲ್ಪ ಡ್ರೈ ಇತ್ತು, ಈಗ ವಾಶ್ ಆದಮೇಲೆ ಡ್ರೈ ಆದಮೇಲೆ ಎಷ್ಟು ಶೈನ್ ಇದೆ ಆ್ಯಂಡ್ ಬೌನ್ಸಿಯಾಗಿ ಕಾಣಿಸ್ತಿದೆ ಅಂತ. ಈಗ ನಾನು ಮನೆಯಲ್ಲೇ ಐಬ್ರೋಸ್ ಮತ್ತು ಅಪ್ಪರ್ ಲಿಪ್ಸ್ನ ಮಾಡ್ತೀನಿ. ಸೊ ಇದನ್ನು ಮಾಡೋದಕ್ಕಿಂತ ಮುಂಚೆ ಮಾಯಿಶ್ಚರೈಸಿಂಗ್ ಲೋಷನ್ ಅಥವಾ ಆಲೋವೆರಾ ಜೆಲ್ನ ನೀವು ಅಪ್ಲೈ ಮಾಡ್ಬೋದು. ಸೊ ದಟ್ ಆವಾಗ ಯಾವುದೇ ರ್ಯಾಷಸ್ ಆಗಲ್ಲ ಸ್ಕಿನ್ ಮೇಲೆ.
ಐ ಥಿಂಕ್ ಸೆಲ್ಫ್ ಕೇರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅದನ್ನು ನಾನು ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ಕೊಳ್ತೀನಿ. ನಾನು ಸಲೋನ್ಗೆ ಹೋಗಿ ಐಬ್ರೋಸ್ ಅಪ್ಪರ್ ಲಿಪ್ಸ್ ಮಾಡಿಸಲ್ಲ, ಬಿಕಾಸ್ ನನಗೆ ನನ್ನ ಸ್ಕಿನ್ನಿಗೆ ಅದು ಸೂಟ್ ಆಗಲ್ಲ, ವೆರಿ ವೆರಿ ಸೆನ್ಸಿಟಿವ್. ಸೊ ಹಾಗಾಗಿ ಆಲ್ಮೋಸ್ಟ್ 1.5 ವರ್ಷ ಆಯಿತು ನಾನು ಸ್ವಿಚ್ ಆಗಿ ಈ ಥರ ರೇಸರ್ಸ್ನ ಬಳಸಿ ಐಬ್ರೋಸ್ ಇರ್ಬೋದು ಅಪ್ಪರ್ ಲಿಪ್ಸ್ ಇರ್ಬೋದು ಅದನ್ನು ಮಾಡ್ಕೊಳ್ತೀನಿ. ಆ್ಯಂಡ್ ಇವತ್ತವರೆಗೂ ನನಗೆ ಜಾಸ್ತಿ ಹೇರ್ ಗ್ರೋತ್ ಆಗೋದಿರ್ಬೋದು ಅಥವಾ ಇದರಿಂದ ಏನೂ ತೊಂದರೆ ಆಗೋದಿರ್ಬೋದು ಆಗಿಲ್ಲ. ನೀವು ಅಷ್ಟೇ, ನಿಮಗೆ ಸೂಟ್ ಆಗುತ್ತೆ, ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗುತ್ತೆ ಅಂದಾಗ ಮಾತ್ರ ಆ ಪ್ರಾಡಕ್ಟ್ಸ್ಗಳನ್ನ ಬಳಸಿ. ಐಬ್ರೋಸ್ ಅಪ್ಪರ್ ಲಿಪ್ಸ್ ಆದಮೇಲೆ ಮತ್ತೆ ಫೇಸ್ನ ವಾಶ್ ಮಾಡಿ ಮಾಯಿಶ್ಚರೈಸಿಂಗ್ ಲೋಷನ್ನ ಮಾತ್ರ ಹಚ್ಚಿನಿ. ಯಾವುದೇ ಟೋನರ್ ಇರ್ಬೋದು ಸಿರಮ್ ಇರ್ಬೋದು ಹಚ್ಚಲ್ಲ, ಬಿಕಾಸ್ ಶೇವ್ ಮಾಡಿರೋ ಕಾರಣಕ್ಕೆ. ಮಾಯಿಶ್ಚರೈಸಿಂಗ್ ಲೋಷನ್ ಆದಮೇಲೆ ಫಾಲೋಡ್ ಬೈ ಸನ್ ಬ್ಲಾಕ್ ಅಥವಾ ಸನ್ಸ್ಕ್ರೀನ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯಾವುದೇ ಪ್ರಾಡಕ್ಟ್ಸ್ನ ಬಳಸಿದ್ರು ಕೂಡ ನೆಕ್ ಮೇಲೆ ಅಪ್ಲೈ ಮಾಡೋದನ್ನು ಮರಿಬೇಡಿ. ಈಗ ನೇಲ್ ಕೇರ್, ಇನ್ಫ್ಯಾಕ್ಟ್ ಪೆಡಿಕ್ಯೂರ್ ಮೆನಿಕ್ಯೂರ್ ಇರ್ಬೋದು ಅದು ಕೂಡ ಮನೇಲೇ ಮಾಡ್ಕೋತೀನಿ. ಸುಮಾರು ವರ್ಷಗಳೇ ಆಗಿದೆ ಹೊರಗಡೆ ಹೋಗಿ ಅದನ್ನೆಲ್ಲ ಮಾಡಿಸ್ಕೊಂಡು ನಾನು ಇವತ್ತು ಜಸ್ಟ್ ನೇಲ್ ಕೇರ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನೇಲ್ ಪಾಲಿಶ್ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡ್ಕೊಳ್ತೀನಿ. ಉಗುರು ಬೆಳೆದಿದ್ದರೆ ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಶೇಪ್ ಮಾಡಿಕೊಂಡು ಕ್ಯೂಟಿಕಲ್ ರಿಮೂವರ್ನ ಬಳಸಿ ಡೆಡ್ ಸ್ಕಿನ್ ಏನಾದರೂ ಉಗುರು ಸುತ್ತಮುತ್ತ ಇದ್ದರೆ ಅದನ್ನು ರಿಮೂವ್ ಮಾಡ್ಕೊಳ್ತೀನಿ. ಅದಾದಮೇಲೆ ಬಾಡಿ ಲೋಷನ್ ಏನಾದರೂ ಹಚ್ಚಬೇಕು ಅಂತ ಅನಿಸಿದ್ರೆ, ಡ್ರೈ ಇದೆ ಅಂತ ಅನಿಸಿದ್ರೆ ಕಾಲು, ಬಾಡಿ ಲೋಷನ್ನ ಹಚ್ಚಿ ನೇಲ್ ಪಾಲಿಶ್ ಹಾಕ್ತೀನಿ. ಸೊ ದಿಸ್ ಈಸ್ ಮೈ ನೇಲ್ ಕೇರ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಸಂಡೇ ಬಿಫೋರ್ ಶವರ್ ರುಟೀನ್ ಆ್ಯಂಡ್ ಆಫ್ಟರ್ ಶವರ್ ರುಟೀನ್. ಐ ಹೋಪ್ ಎಲ್ಲೋ ಯಾರಿಗೋ ಒಬ್ರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ. ಆ್ಯಂಡ್ ಮುಂದಿನ ವಿಡಿಯೋ ಜೊತೆಗೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್, ಫುಲ್ ಲವ್. ಬಾಯ್.